ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲ ಕೇಳೇ ಇರ್ತೀರಾ ಹ್ಯಾಲೋವಿನ್ ಬಗ್ಗೆ. ಇಲ್ಲಿ ಒಂದು ದೊಡ್ಡ ಹಬ್ಬ ತರಾನೇ ಸೆಲೆಬ್ರೇಟ್ ಮಾಡ್ತಾರೆ ಯುಎಸ್ ಅಲ್ಲಿ. ಸೊ ಈಗ ಬಂದು ಹ್ಯಾಲೋವಿನ್ ಸೀಸನ್ ನಡೀತಾ ಇದೆ ಇಲ್ಲೆಲ್ಲ. ಹ್ಯಾಲೋವಿನ್ ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಬಟ್ ಕೆಲವ್ರಿಗೆ ಗೊತ್ತಿರಲ್ಲ ಹ್ಯಾಲೋವಿನ್ ಅಂದರೆ ಏನಪ್ಪ ಅಂತ. ಹ್ಯಾಲೋವಿನ್ ಅಂದರೆ ಏನೂ ಇಲ್ಲ, ನಮ್ಮ ಕಡೆ ನಾವು ಪಿತೃಪಕ್ಷ ಅಂತ ಮಾಡ್ತೀವಲ್ಲ, ಸೇಮ್ ಆ ಥರನೇ ಇಲ್ಲಿ ಹ್ಯಾಲೋವಿನ್ ಅಂತ ಮಾಡ್ತಾರೆ. ನಾವಾದರೆ ಪಿತೃಪಕ್ಷ ಹೆಂಗೆ ಮಾಡ್ತೀವಿ, ದೊಡ್ಡವ್ರಿಗೆಲ್ಲ ಪೂಜೆ ಮಾಡಿ ಬಟ್ಟೆ ಎಲ್ಲ ಇಟ್ಟು ಮಾಡ್ತೀವಿ. ಬಟ್ ಇಲ್ಲಿ ಬಂದು ಇವರು ಬೇರೆ ಡಿಫ್ರೆಂಟ್ ಸ್ಟೈಲಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ಸೇಮ್ ಕಾನ್ಸೆಪ್ಟ್ ಒಂದೇ. ಅಂದರೆ ನಾವು ಅಲ್ಲಿ ಪಿತೃಪಕ್ಷ ಅಂತ ಮಾಡ್ತೀವಿ, ಇಲ್ಲಿ ಹ್ಯಾಲೋವಿನ್ ಅಂತ ಮಾಡ್ತೀವಿ ಅಷ್ಟೇ. ಬಟ್ ಸೆಲೆಬ್ರೇಷನ್ಸ್ ಬೇರೆ ರೀತಿಯಲ್ಲಿ ಇರುತ್ತೆ ಅಷ್ಟೇ. ಇಲ್ಲಿ ಪ್ರತಿಯೊಂದು ಮನೆ ಮುಂದೆನು ದೆವ್ವಗಳ ಥರ ಡೆಕೋರೇಟ್ ಮಾಡಿ ಮನೆ ಮುಂದೆ ಇಟ್ಟಿರ್ತಾರೆ. ಅದೊಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಈ ಚಿಕ್ಕ ಚಿಕ್ಕ ಮಕ್ಕಳಾದರೆ 3 ವರ್ಷದ ಕೆಳಗಡೆ ಮಕ್ಕಳಾದರೆ ಹೆದರ್ಕೋತಾರೆ ಗೊಗಯ್ಯ ಅಂತೆಲ್ಲ. ಬಟ್ ಸ್ವಲ್ಪ ದೊಡ್ಡವರಿದ್ರೆ ಅವರು ಎಂಜಾಯ್ ಮಾಡ್ತಾರೆ ಅದನ್ನೆಲ್ಲ ಡೆಕೋರೇಟ್ ಮಾಡಿರ್ತಾರಲ್ಲ ಅದನ್ನೆಲ್ಲ ನೋಡಿ. ಮತ್ತೆ ಇಲ್ಲಿ ಸ್ಕೂಲ್ಗಳಲ್ಲೂ ಅಷ್ಟೇ, ಹ್ಯಾಲೋವಿನ್ ಸೀಸನ್ ಅಲ್ಲಿ ಹ್ಯಾಲೋವಿನ್ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ಕಳಿಸಿ ಅಂತ ಹೇಳ್ತಾರೆ ಟೀಚರ್ಸು. ಸೊ ನಾವು ಇಷ್ಟ ಇದ್ರೆ ಹಾಕಿ ಕಳಿಸ್ಬೋದು. ಸೊ ಮ್ಯಾಂಡೇಟ್ರಿ ಅಂತ ಏನಿಲ್ಲ, ಬೇಕಿದ್ರೆ ಹಾಕಿ ಕಳಿಸ್ಬೋದು. ಸೊ ಅದೊಂಥರ ಮಕ್ಕಳು ಎಂಜಾಯ್ ಮಾಡ್ತಾರೆ ಎಲ್ಲ ಜೊತೆ ಸೇರಿಕೊಂಡು ಅಂತ. ಮತ್ತು ಇಲ್ಲಿ ಪ್ರತಿ ಮನೆ ಮುಂದೆನೂ ಒಂದು ಕುಂಬಳಕಾಯಿ ಇಟ್ಟಿರ್ತಾರೆ, ಆರೆಂಜ್ ಕಲರ್ ಪಂಪ್ಕಿನ್ ಇಟ್ಟಿರ್ತಾರೆ. ಅದು ಏನಕ್ಕಪ್ಪ ಇಟ್ಟಿರ್ತಾರೆ ಅಂದರೆ ಮನೆಗೆ ಈವಿಲ್ ಸ್ಪಿರಿಟು ಎಂಟರ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಟ್ಟಿರ್ತಾರಂತೆ. ನಾವು ಈ ಹ್ಯಾಲೋವಿನ್ ನೋಡೋಕ್ಕೆ ಸೇಲಂ ಅನ್ನೋ ಸಿಟಿಗೆ ಹೋಗಿದ್ವಿ. ನಾವಿರೋ ಪ್ಲೇಸಿಂದ ಒಂದು 35 ಮೈಲ್ಸ್ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ. ಸೊ ಅಲ್ಲಿ ಸಖತ್ತಾಗಿರುತ್ತೆ, ಎಸ್ಪೆಷಲಿ ಈ ಹ್ಯಾಲೋವಿನ್ ಟೈಮಲ್ಲಿ. ಬಾಸ್ಟನ್ ಇನ್ ಆ್ಯಂಡ್ ಅರೌಂಡ್ ಯಾರಾದರೂ ಇದ್ದರೆ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೇಲಂ ಅನ್ನೋ ಸಿಟಿ ಸಖತ್ತಾಗಿರುತ್ತೆ. ಈ ವಿಚಸ್ ಇರ್ತಾರಲ್ಲ, ಅವರೆಲ್ಲ ಈ ಹ್ಯಾಲೋವಿನ್ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಪರೇಡ್ ಮಾಡ್ತಾಯಿರ್ತಾರೆ ರೋಡ್ ಮೇಲೆ. ಸೊ ನೋಡೋಕೆ ಅದೊಂಥರ ಚೆನ್ನಾಗಿರುತ್ತೆ, ಆ್ಯಂಡ್ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಎಲ್ಲ ನೋಡಿಬಿಟ್ಟು. ನೀವು ಎಲ್ಲ ನೋಡಲಿ ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ನೋಡ್ಕೊಂಬನ್ನಿ ಹೇಗಿರುತ್ತೆ ಹ್ಯಾಲೋವಿನ್ ಸೆಲೆಬ್ರೇಷನ್ಸ್ ಎಲ್ಲ ಹೆಂಗೆ ಮಾಡ್ತಾರೆ ಅಂತ. ಬನ್ನಿ ಅಲ್ಲಿ ಫೋಟೋ ಇಟ್ಕೊಳ್ಳೋಣ. ನೋಡ ಅಲ್ಲಿ ಒಳಗಡೆ ಇಟ್ಕೊಳ್ಳೋಣ. ಚೆನ್ನಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಬಾಯ್.